ನಾನು ನಮ್ಮ ಫ್ರೆಂಡ್ ಇದೆ, ನಮ್ಮ ಸ್ನೇಹಿತರ ಜೊತೆ ನಾನು ಥೈಲ್ಯಾಂಡ್ಗೆ ಹೋದಾಗ ಒಂದು ರೋಡಲ್ಲಿ ಹೋಗ್ತಾ ಇದ್ವಿ, ಏನೋ ಒಂದು ಜ್ಯೂಸ್ ಕುಡಿದ್ಬಿಟ್ಟು ಒಂದು ಟಿನ್ನ ತೆಗೆದು ಹಿಂಗೆ ಅಲ್ಲೆಲ್ಲೋ ಪಕ್ಕದಲ್ಲಿ ಹಿಂಗೆ ಇಟ್ಬಿಟ್ಟು ನನ್ನ ಫ್ರೆಂಡ್ ಮುಂದೆ ಹೋಗ್ತಿದ್ದಂಗೆ ಅಲ್ಲಿ ಯಾರೋ ಒಂದಷ್ಟು ಜನ ಲೇಡೀಸು ಕೂಗಿದ್ರು ಜೋರಾಗಿ, ಏನೋ ಇಷ್ಟು ಜೋರಾಗಿ ಕೂಗ್ತಿದಾರಂದ್ರೆ, ಹೇ ವೇರ್ ಆರ್ ಯು ಕೀಪಿಂಗ್, ಪುಟ್ ಇಟ್ ಇನ್ ಯುವರ್ ಡಸ್ಟ್, ಪುಟ್ ಇಟ್ ಇನ್ ದ ಡಸ್ಟ್ ಬಿನ್ ಅಂತ. ನಾನು ಓಡೋಗಿ ಅವನದ ಡಸ್ಟ್ ಬಿನ್ಗೆ ಹಾಕ್ದ. ಆಶ್ಚರ್ಯ ಅನ್ನಿಸ್ತು, ಹೆಂಗೆ ಇವರೆಲ್ಲ ಈ ಥರ, ಯಾವ ರೀತಿ ಇವ್ರಿಗೆ ಈ ಥರ, ನಮ್ಮಲ್ಲಿ ಯಾಕೆ ಈ ಥರ ಆಗಲ್ಲ, ಈ ಥರ ಎಲ್ಲ ಹಲವಾರು ಯೋಚನೆಗಳು ಬಂತು. ಸೊ ತುಂಬ ಈ ಥರ ವಿಚಾರಗಳು ಕಾಡಿದೆ ನನಗೆ. ಕೊನೆಗನ್ಸಿದ್ದು ನನಗೆ, ನನಗನ್ಸಿದ್ದು ತುಂಬ ನಿಮ್ಮ ಥರನೇ ಹೊಸದಾಗಿ ಬಂದಾಗೆಲ್ಲ ಒಂದು ಆಸೆಗಳು ಬಂದಿದೆ, ಹೊಸ ಪಕ್ಷಿಗಳು ಬಂದಾಗೆಲ್ಲ ಓ ಇವರೇನೋ ಬಂದು ಮಾಡ್ತಾರೆ, ಇವರೇನೋ ಬಂದು ಬದಲಾವಣೆ ಮಾಡ್ತಾರೆ ಅಂತ. ಬಟ್ ನಿಜ ಹೇಳಬೇಕು ಅಂದರೆ ನಿಮಗೆ ಗೊತ್ತಿರ್ಬೋದು, ಆ್ಯಕ್ಚುಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಎಣ್ಣೆ ಇಲ್ಲ, ಬೆಣ್ಣೆ ಇಲ್ಲ ಅಂತ ಅಂಬರೀಷ್ ಸರ್ದು ಒಂದು ಸಿನಿಮಾ ಬಂದಿತ್ತು, ಸುಮಾರೊಂದು 20 ವರ್ಷ 25 ವರ್ಷನೇ ಆಗಿರ್ಬೋದು. ಅವತ್ತಿಂದ ಇವತ್ತರೆಗೂ ಕೂಡ ಇನ್ನೂ ಅದೇ ಪ್ರಾಬ್ಲಮ್ಮು. ಏನಿದು, ಇದೇನು ಸಾಲ್ವ್ ಆಗೋದೇ ಇಲ್ಲ, ಒಂದು ಸಿಸ್ಟಮ್ಯಾಟಿಕ್ಕಾಗಿ ಬದುಕೋಕ್ಕಾಗಲ್ವಾ? ಒಂದು ಕಡೆ ತುಂಬ ಅತಿಯಾದಂಥ ಶ್ರೀಮಂತಿಕೆ, ಒಂದು ಕಡೆ ಅತಿಯಾದ ಚೆಲ್ಲೋ ಅಂತ ಏನೋ ಪರಿಸ್ಥಿತಿ, ಒಂದು ಕಡೆ ನೋಡ್ರಿ ಏನೂ ಇಲ್ದಿರೋದು. ಇದು ಯಾವಾಗಲೂ ಕೂಡ ನನಗೆ ಅಂತಲ್ಲ ನಿಮಗೂ ಕಾಡುತ್ತೆ, ಇದು ಬ್ಯಾಲೆನ್ಸ್ ಆದರೆ ಚೆನ್ನಾಗಿರುತ್ತೆ ಅಂತ. ಸೊ ಅದು ಆಗೋದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ವೇ ಮಾಡಿದ್ದಾರೆ, ಅಂದರೆ ಗವರ್ನಮೆಂಟು ಎಲ್ಲರೂ ಟ್ಯಾಕ್ಸ್ ಕಟ್ಟೋದು. ಒಬ್ಬ ದುಡ್ಡಿರೋನು 1 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಬೋದು, ದುಡ್ಡು ಇಲ್ದಿರೋನು 1 ಲಕ್ಷ ಕಟ್ಬೋದು. ಬಟ್ ಇದೆಲ್ಲ ಸೇರಿ ದುಡ್ಡಿರೋರು ಜಾಸ್ತಿ ಇಲ್ಲ. ನಿಜ ಹೇಳಬೇಕಂದ್ರೆ ದುಡ್ಡಿರೋರು ಕಟ್ಟೋ ಟ್ಯಾಕ್ಸ್ಗಿನ್ನ ಏನೋ ಜನ ಅಸಾಮಾನ್ಯ. ನನ್ನ ಪ್ರಕಾರ ಪ್ರತಿ ದಿನ ಒಂದು ಟೀ ಕುಡಿದ್ರೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ, ಒಂದು ಪೆಟ್ರೋಲ್ ಹಾಕೋ ಟ್ಯಾಕ್ಸ್ ಕಟ್ಟೋದ್ರಲ್ಲಿ 1,00,000 ಕೋಟಿ ಇದೆ. ನಮ್ಮ ದೇಶದಲ್ಲಿ ಎಷ್ಟೋ 1,00,000 ಕೋಟಿ ಇದೆ. ಅದೆಲ್ಲ ನೋಡಿದಾಗ ಯಾಕೆ ಇದೆಲ್ಲ ಇದೆಲ್ಲ ಕರೆಕ್ಟಾಗಿ ಬಂದ್ಬಿಟ್ರೆ, ಇದೆಲ್ಲ ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಕಡೆ ಬಂದರೆ ಎಷ್ಟು ಅದ್ಭುತವಾಗ್ಬೋದು ನಮ್ಮ ಸಮಾಜ, ಎಲ್ಲರಿಗೂ ಎಷ್ಟು ಒಳ್ಳೇದಾಗ್ಬೋದು. ಸಣ್ಣ ಒಳ್ಳೇದು ಅಂದರೆ ನೀವು ಅಂದ್ಕೊಂಡಿದ್ದೀರಾ ಸಮಾಜ ಒಳ್ಳೇದ, ನಮಗೇನ್ರಿ ನಾವು ದುಡಿಯೋದು ತಪ್ಪುತ್ತ, ನಾವು ದುಡಿಲೇಬೇಕು ತಿನ್ನಲೇಬೇಕು, ನಮ್ಮ ಕಷ್ಟಕಾರಿ ಯಾರು ಬರ್ತಾರೆ ಅಂತ ಅನ್ಕೊಬೋದು. ಅದು ಯಾವ ರೀತಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದ್ಭುತವಾದಂಥ ಶಾಲೆ, ಏನು ನಿಮಗೆ ಫ್ರೀ ಅಂತ ಹೇಳಬಾರ್ದು, ನಿಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಒಂದು ಅದ್ಭುತವಾದಂಥ ಒಳ್ಳೆ ಶಿಕ್ಷಣ ಇರೋವಂಥ ಒಂದು ಸಫಿಸ್ಟಿಕೇಟೆಡ್ ಶಾಲೆ ನಿಮ್ಗೆ ಸಿಕ್ತು ಅನ್ಕೊಳ್ಳಿ, ನಿಮ್ಮ ದುಡ್ಡಲ್ಲಿ ಒಂದು ಒಳ್ಳೆ ಉತ್ತಮವಾದಂಥ ಆರೋಗ್ಯ ವ್ಯವಸ್ಥೆ. ಆಮೇಲೆ ಫಾರ್ ಎಕ್ಸಾಂಪಲ್ ಎಷ್ಟೋ ವಯಸ್ಸಾದವರು ಅವ್ರಿಗೊಂದು ವೃದ್ಧಾಶ್ರಮ ತುಂಬ ಅದ್ಭುತವಾಗಿರುವಂಥದ್ದು, ಈ ಥರ ತುಂಬ ಅದ್ಭುತವಾದಂಥ ರಸ್ತೆಗಳು, ಚರಂಡಿಗಳು, ಫುಟ್ಪಾತ್ಗಳು, ಪಾರ್ಕ್ಗಳು, ರಕ್ಷಣಾ ವ್ಯವಸ್ಥೆ ಅಂದರೆ ಫಾರ್ ಎಕ್ಸಾಂಪಲ್ ಪೊಲೀಸ್ ವ್ಯವಸ್ಥೆ, ಎಲ್ಲೂ ಏನೂ ಒಂದು ಏನೋ ಭಯ ಇಲ್ಲದೆ ಓಡಾಡುವಂಥ ಒಂದು ಇದು ಆ ಥರ. ಹಂಗಂತ ಇವಾಗ ನಾನು ತುಂಬ ಭಯ ಇದೆ ಹಂಗಂತ ನಾನು ಕಂಪ್ಲೇಂಟ್ ಮಾಡ್ತಿಲ್ಲ, ಇನ್ನೂ ಉತ್ತಮವಾಗಿ ಆದರೆ ಯಾವತ್ತೂ ಕೂಡ ನಾವು ಯಾವಾಗ ಲೈಫಲ್ಲಿ ನೋಡಿ ನಿಮ್ಮ ಜೀವನದಲ್ಲೇ ಅಷ್ಟೇ ನಾವು ಇನ್ನೂ ಉತ್ತಮ ಪಡಿಸ್ಕೊಬೇಕು ಅಂತಲೇ ಆಸೆ ಪಡ್ತೀವಿ. ಎಲ್ಲದನ್ನು ಕೂಡ ಎಲ್ಲ ಒಂದು ಕಡೆ ಸ್ಟಾಗ್ನೆಂಟ್ ಆಗಲ್ಲ, ನಿಂತ ನೀರಾಗಲ್ಲ, ನಾವು ಇನ್ನೂ ಬೆಟರ್ಮೆಂಟ್ ಆಗಲಿ, ಇನ್ನೂ ಬೆಟರ್ಮೆಂಟ್ ಆಗಲಿ ನಮ್ಮ ಜೀವನ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ಅದು ಆಗಲೂಬೇಕು, ಅದು ಒಳ್ಳೆಯದು ಕೂಡ. ಸೊ ಆ ಥರ ಬಯಸಿದಾಗ ಯಾಕೊಂದು ಒಂದು ಬದಲಿ ಪರ್ಯಾಯ ವ್ಯವಸ್ಥೆ ಹಿಂಗೆ ಮಾಡೋಕ್ಕೆ ಸಾಧ್ಯ ಅಂದಾಗ ನನಗೆ ಅನಿಸಿದ್ದೇ ಅಷ್ಟು, ಈಗ ನಾಯಕರಾಗಿ ಬಂದು ನಾನೇನೋ ಮಾಡ್ತೀನಿ ಅಂತ ನಿಮ್ಮನ್ನು ಇಂಪ್ರೆಸ್ ಮಾಡಿ ನನಗೆ ಗೊತ್ತಿರೋ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಹೇಳಿ ನನಗೊಂದು ಅದ್ಭುತವಾದ ವಾಗ್ಮಿ, ನಾನು ಚೆನ್ನಾಗಿ ಮಾತಾಡ್ತೀನಿ, ನಿಮ್ಮನ್ನು ಇಂಪ್ರೆಸ್ ಮಾಡ್ತೀನಿ, ನನಗೆ ಆ ಕೆಪಾಸಿಟಿ ಇದೆ. ಸಿ ಆ ಕೆಪಾಸಿಟಿ ಇರೋದೇ ಇವತ್ತು ರಾಜಕೀಯದಲ್ಲಿ ತುಂಬ ಸಕ್ಸಸ್ಫುಲ್ ಆಗಿರೋದು. ಯಾರು ಅದ್ಭುತವಾಗಿ ಮಾತಾಡ್ತಾರೋ, ಯಾರು ನಿಮ್ಮನ್ನು ಮನಸ್ಸನ್ನು ಹಿಡಿದು ಮಾತಾಡ್ತಾರೋ ಅಂಥವ್ರು ನಿಮ್ಗೆ ಭಾಳ ಖುಷಿಯಾಗ್ತಾರೆ. ನೀವು ನಾಯಕರನ್ನು ನೋಡ್ತೀರ ಅಂಥವ್ರಲ್ಲಿ ಅವರೆಲ್ಲ ಬಂದು ಏನೋ ಸರಿ ಮಾಡಿಬಿಡ್ತಾರೆ ಅಂತ. ಸೊ ನನಗೂ ಈ ಅನುಭವಗಳಾಗಿದೆ. ನಾನು ಅದೇ ಥರ ತುಂಬ ಎಷ್ಟೋ 25-30 ವರ್ಷದಿಂದ ನನಗೆ ಅನುಭವ ಆಗಿ ಪ್ರತಿ ಸತಿ ಸಿ ಫಾರ್ ಎಕ್ಸಾಂಪಲ್ ಇವತ್ತಿಗೆ ಬಂದರೂ ಕೂಡ ಇನ್ನೂ ಚುನಾವಣೆ ಸಿಸ್ಟಮ್ಗಳು ಬದಲಾಗಿಲ್ಲ, ಇನ್ನೂ ಅದೇ ಥರ ರ್ಯಾಲಿಗಳು, ಜನಗಳು ಸೇರಿಸೋದು ಏನೋ ನೀವು ನೋಡ್ತಾನೇ ಇದ್ದೀರಾ. ಏನೋ ನನಗೆ ಆಶ್ಚರ್ಯ ಅನ್ಸುತ್ತೆ, ಇಷ್ಟೊಂದು ಡಿಜಿಟಲ್ ಇಂಡಿಯಾ ಆಗಿದೆ, ನಮ್ದು ಇಷ್ಟೊಂದು ಅಡ್ವಾನ್ಸ್ ಆಗಿದೆ, ಯುವಕರೆಲ್ಲ ಅಷ್ಟೊಂದು ಅಡ್ವಾನ್ಸ್ ಆಗಿದ್ದಾರೆ. ಇವತ್ತು ನೋಡಿ ನಾನು ಎಲ್ಲೋ ಕೂತ್ಕೊಂಡು ಮಾತಾಡ್ತಿರೋದು, ಇಡೀ ಪ್ರಪಂಚನೇ ಯಾರು ಬೇಕಾದ್ರೂ ಈ ಲೈವ್ಗೆ ಲಾಗಿನ್ ಆದರೆ ಕೇಳ್ಬೋದು. ಇಂಥ ಒಂದು ಸಿಸ್ಟಮ್ ಇರಬೇಕಾದ್ರೆ ಇದೆಲ್ಲ ಬೇಕಾ? ಯಾಕೆ ಇದೆಲ್ಲ ನಡೀತಾ ಇದೆ? ದೊಡ್ಡ ದೊಡ್ಡ ಸ್ಟಾರ್ ಪ್ರಚಾರಕರು ಬರೋದು, ಜನನ ಸೇರಿಸೋದು, ಶಿಳ್ಳೆ ಚಪ್ಪಾಳೆ ಓಡಿಸೋದು, ಗೊತ್ತಿಲ್ಲ ಯಾಕೆ ಇದು. ಆ್ಯಕ್ಚುಲಿ ಇದು ಸಂಭ್ರಮಿಸುವಂಥದ್ದಲ್ಲ, ಇದು ಭಾಳ ವಿಚಾರ ಮಾಡಿ ಆ್ಯಕ್ಚುಲಿ ನನ್ನ ಪ್ರಕಾರ ಡಿಬೇಟ್ಗಳಾಗಬೇಕು, ಬಜೆಟ್ ಡಿಸ್ಕಷನ್ಗಳಾಗಬೇಕು, ಪ್ರಾಬ್ಲಮ್ಸ್ಗಳೇನಿದೆ, ಸೊಲ್ಯೂಷನ್ಗಳೇನಿದೆ, ಅದನ್ನು ಎಷ್ಟು ಬಜೆಟಲ್ಲಿ ಮಾಡ್ತೀವಿ ನಾವು, ಇನ್ನೂ ಕಡಿಮೆ ಬಜೆಟ್ ಮಾಡೋಕ್ಕೆ ಸಾಧ್ಯನ, ಅದಕ್ಕೆ ಏನೇನು ತಂತ್ರಜ್ಞಾನ ಯೂಸ್ ಮಾಡೋಕ್ಕೆ ಸಾಧ್ಯ, ಎಲೆಕ್ಷನ್ ಸಿಸ್ಟಮಲ್ಲಿ ಏನೇನು ರಿಫಾರ್ಮ್ಸ್ ಆಗಬೇಕು, ಈ ಪೊಲಿಟಿಕಲ್ ಫಂಡಿಂಗಲ್ಲಿ ಏನೇನು ಬದಲಾವಣೆ ಆಗಬೇಕು, ಟ್ರಾನ್ಸ್ಪರೆನ್ಸಿ ಹೆಂಗೆ ಬರಬೇಕು, ಎಲ್ಲೂ ಹಣ ಸೋರೋಗ್ದಿರಂಗೆ ಜನರ ದುಡ್ಡನ್ನು ಜನರಿಗೆ ತಲುಪಿಸೋದಕ್ಕೆ ಇನ್ನೇನೇನು ಮಾಡ್ಬೋದು, ಈ ಕರಪ್ಷನ್ ಕಟ್ ಮಾಡೋಕ್ಕೆ, ಈ ಥರ ವಿಚಾರಗಳು ತುಂಬ ಡಿಸ್ಕಷನ್ ಆಗಬೇಕಾದ್ದೇ ಈ ಎಲೆಕ್ಷನ್ ಟೈಮಲ್ಲಿ.